ಇತ್ತೀಚೆಗೆ ಸುಳ್ಳು ಸುದ್ದಿ ಹಬ್ಬಿಸೋದು ಒಂದು ರೋಗ ಆಗಿದೆ ಜನಕ್ಕೆ. ಅಂದರೆ ಮಕ್ಕಳು ಕಳ್ಳರು ಬಂದಿದ್ದಾರೆ, ನಿಮ್ಮ ದೇಹದ ಭಾಗಗಳನ್ನು, ನಿಮ್ಮ ಮಕ್ಕಳ ದೇಹದ ಭಾಗಗಳನ್ನು ಕಿತ್ಕೊಂಡು ಹೋಗ್ತಾರೆ ಅಂತ ಯಾವುದೋ ಒಂದು ಬೇರೆ ದೇಶದ ಹಳೆಯ ವಿಡಿಯೋನ್ನು ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಕಡೆ ಬಿಡ್ತಾ ಇದ್ದಾರೆ, ಹಾಗೆ ಭಯಪಡಿಸ್ತಾ ಇದ್ದಾರೆ. ಈಗ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಧಾರವಾಡದಲ್ಲಿ ಆಗಲಿ, ಈಗ ಬೆಳಗಾಂನಲ್ಲೇ ಆಗಲಿ, ಹಳ್ಳಿಗಳಲ್ಲೇ ಆಗಲಿ, ಈ ರೀತಿ ಯಾವುದೇ ಘಟನೆ ನಡೆದಿಲ್ಲ. ಹಾಗೆ ಅಲರ್ಟ್ ಇರೋದು ಒಳ್ಳೆಯದು. ಅಂದರೆ ನೀವು ಗಾಬರಿ ಪಡೋದು ಬೇಕಾಗಿಲ್ಲ, ನೀವು ಕಾಳಜಿಯುಕ್ತವಾಗಿ ಇರಿ ಅಂತ ಹೇಳ್ತಾರೆ. ಹಾಗೆ ಧಾರವಾಡದಲ್ಲಿ ಕೂಡ ಎಸ್ ಪಿ ಅವರು ಇದಕ್ಕೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಈಗ ಹೊರಡಿಸಿದ್ದಾರೆ. ಅಂದರೆ ನೀವು ಯಾರೂ ಗಾಬರಿ ಆಗಬೇಡಿ, ಅದು ಸುಳ್ಳು ಸುದ್ದಿ ಅಂತೇಳಿ. ಇಲ್ಲಿ ಹೇಗೆ ಅಂತಂದರೆ ವಿಚಿತ್ರ ನೋಡಿ, ಒಳ್ಳೆಯ ಸುದ್ದಿಗಳು ಬೇಗ ಹರಡೋದಿಲ್ಲ, ಸುಳ್ಳು ಸುದ್ದಿಗಳು ಬೇಗ ಹರಡ್ತವೆ. ಅಂದರೆ ಗಂಧದ ಗಾಳಿ ಬರಲಿಲ್ಲ, ಸತ್ತು ಹೆಣದ ವಾಸನೆ ಜಾಸ್ತಿ ಬೇಗ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲ ಸುಳ್ಳು. ನೀವು ಭಯಪಡಬೇಡಿ, ಈಗ ನೀವು ಭಯಪಡಬೇಡಿ, ಕಾಳಜಿಯಿಂದ ಇರಿ ಅಂತ ಹೇಳಿ ಈಗ ಬೆಳಗಾವಿಯ ಪೊಲೀಸ್ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಕೇಳಿ. ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಈ ಸಂದೇಶ. ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಸುಳ್ಳು ಸುದ್ದಿಗಳು ಹಬ್ತಾ ಇವೆ. ಬೇರೆ ರಾಜ್ಯಗಳಿಂದ ಮಕ್ಕಳ ಕಳ್ಳರು ಬಂದು ಇಲ್ಲಿನ ಮಕ್ಕಳನ್ನು ಅಪಹರಿಸಿ ಅವರ ದೇಹದ ಭಾಗಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಮಾಹಿತಿಗಳನ್ನು, ಸುಳ್ಳು ಮಾಹಿತಿಗಳನ್ನು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಹಬ್ಬಿಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಹೇಳಬಯಸುವುದೇನೆಂದರೆ ಈ ತರನಾದ ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿಲ್ಲ. ಹಾಗೂ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಡಿಯೋಗಳನ್ನು ಎಡಿಟ್ ಮಾಡಿ ಅವು ಬೆಳಗಾವಿ ಜಿಲ್ಲೆಯಲ್ಲಿಯೇ ನಡೆದ ಘಟನೆಗಳು ಅಂತ ಹೇಳಿ ಫಾರ್ವರ್ಡ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗ್ತಾ ಇದೆ. ಇಂಥ ಸಂದೇಶಗಳನ್ನು ಫಾರ್ವರ್ಡ್ ಮಾಡೋದಾಗಲಿ ಅಥವಾ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದಾಗಲಿ ಮಾಡಿದರೆ ಅಂಥವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನಿಮ್ಮ ಹಳ್ಳಿ ಅಥವಾ ಪ್ರದೇಶಗಳಲ್ಲಿ ಯಾರಾದರೂ ಅಪರಿಚಿತರು ಕಂಡು ಬಂದಲ್ಲಿ ದಯಮಾಡಿ 112ಗೆ ಕರೆ ಮಾಡಿ ಸ್ಥಳೀಯ ಪೊಲೀಸರು ಬಂದು ನಿಮಗೆ ಸೂಕ್ತ ಸಹಾಯವನ್ನು ನೀಡುವರು. ಧನ್ಯವಾದಗಳು. ಕೇಳಿದ್ರಲ್ಲ ಸರ್ ಏನು ಹೇಳಿದ್ರು ಅಂತ, ನಾವು ಹೇಳೋದಿಷ್ಟೇ. ಈ ಗರುಡನ ಒಂದು ಸಾಮಾಜಿಕ ಕಳಕಳಿಯಿಂದ ಹೇಳೋದು ಇಷ್ಟೇ, ಭಯ ಬೇಡ, ಕಾಳಜಿ ಇರಲಿ. ನಮಸ್ಕಾರ.